ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ರೋಮನ್ ರೈನ್ಸ್ ಅವರ ಮೇಲೆ ಫ್ಯಾನ್ಸ್ಗಳು ಆ್ಯಂಗ್ರಿ ಆಗಿದ್ದಾರೆ. ಎಸ್, ಅದೇನು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ರೋಮನ್ ರೈನ್ಸ್ ಅವರು ನಮಗೆ ಒಂದು ದೊಡ್ಡ ಪಿಪಿವಿನ ಮಿಸ್ ಮಾಡ್ಕೊತಾರಂತೆ. ಎಸ್, ಅದ್ಯಾವುದು ಅಂತ ತಿಳಿಸ್ಕೊಡ್ತೀನಿ. ಕೆವಿನ್ ಓವೆನ್ಸ್ ಅವರು ಸ್ಮ್ಯಾಕ್ಡೌನ್ಗೆ ಬರ್ತಾರೆ ಅಂತ ಒಂದು ರಿಪೋರ್ಟ್ ಬರ್ತಾ ಇದೆ. ಎಸ್, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ನೀವೇನು ಮಾಡಬೇಕು ಅಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ನಮ್ಮ ಮೊದಲನೇ ಅಪ್ಡೇಟ್ ಕಡೆ ಬರೋದಾದರೆ, ನೆನ್ನೆಗೆ ನಮ್ಮ ರಾಕ್ ಅವರು WWE ಕಾಲಿಟ್ಟು 26 ವರ್ಷಗಳು ಕಂಪ್ಲೀಟ್ ಆಯಿತು. ಆ್ಯಂಡ್ 26 ವರ್ಷಗಳ ಹಿಂದೆ ನಮ್ಮ ರಾಕ್ ಅವರು ಫಸ್ಟ್ ಎವರ್ ರೆಸ್ಲಿಂಗ್ ಮ್ಯಾಚ್ನ ರೆಸಲ್ ಮಾಡಿದರು. ಆ್ಯಂಡ್ ಇದನ್ನು ಅವರು ಕೂಡ ಟ್ವೀಟ್ ಮಾಡಿ ತಿಳಿಸ್ತಾರೆ. ವಾವ್, 26 ಇಯರ್ಸ್ ಎಗೋ, ವಾಟ್ ಎ ಫೇಟ್ಫುಲ್ ನೈಟ್ ಇನ್ ಮೆಡಿಸನ್ ಸ್ಕ್ವೇರ್ ಗಾರ್ಡನ್, ಹ್ಯಾವಿಂಗ್ ಮೈ ಫಸ್ಟ್ ಎವರ್ ರೆಸ್ಲಿಂಗ್ ಮ್ಯಾಚ್ ಫಾರ್ WWE. ದಟ್ ಬಿಗ್ ಕಿಡ್ ಹೂ ವಾಸ್ ವಿಲ್ಲಿಂಗ್ ಟು ಬಿ ದ ಹಾರ್ಡೆಸ್ಟ್ ವರ್ಕರ್ ಇನ್ ದ ರೂಮ್ ವುಡ್ ಗೋ ಆನ್ ದ ಓನ್ಲಿ ಬಿಕಮ್ ಫೇಮಸ್ ಫಾರ್ ವೇರಿಂಗ್ ಎ ಫನ್ನಿ ಪ್ಯಾಕ್. ಸೀರಿಯಸ್ಲಿ ದೋ, ವಾಟ್ ಎ ಗ್ರೇಟ್ಫುಲ್ ಜರ್ನಿ ಅಂತ ಹಾಕಿದ್ದಾರೆ. ಸೊ 26 ವರ್ಷಗಳ ಹಿಂದೆ ನಾನು ಮೆಡಿಸನ್ ಸ್ಕ್ವೇರ್ ಗಾರ್ಡನ್ನಲ್ಲಿ ನನ್ನ ಮೊದಲ ಮ್ಯಾಚ್ನ ರೆಸಲ್ ಮಾಡಿದೆ. ಆ್ಯಂಡ್ ನಾನು ತುಂಬ ಡ್ರೀಮ್ಸ್ಗಳನ್ನ ಇಟ್ಕೊಬಂದಿದ್ದೆ ಆ್ಯಂಡ್ ಹಾರ್ಡ್ ವರ್ಕ್ನ ಮಾಡಬೇಕು ಅಂತ ಅಂದ್ಕೊಬಂದಿದ್ದೆ. ಬಟ್ ನಾನು ಫೇಮಸ್ ಆಗಿದ್ದು ನನ್ನ ಕೂದಲಿಂದ ಮಾತ್ರ. ಆ್ಯಂಡ್ ಗ್ರೇಟ್ಫುಲ್ ಜರ್ನಿ ಅಂತ ಅವರು ಕೂಡ ಕಮೆಂಟ್ ಮಾಡಿದ್ದಾರೆ. ಎಸ್, 26 ವರ್ಷಗಳ ಹಿಂದೆ ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಈ ವ್ಯಕ್ತಿ ಹಾಲಿವುಡ್ನ ಮೆಗಾ ಸ್ಟಾರ್ ಆಗ್ತಾರೆ ಅಂತ. ಸೊ ಅದನ್ನೆಲ್ಲ ನಮ್ಮ ರಾಕ್ ಅವರು ಅಚೀವ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇದಕ್ಕೆ ನೀವೇನಂತೀರ ಕಮೆಂಟ್ ಮಾಡಿ. ಆ್ಯಂಡ್ ಹ್ಯಾಶ್ಟ್ಯಾಗ್ ದ ರಾಕ್ 26 ಇಯರ್ಸ್ ಜರ್ನಿ ಅಂತ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ರಾಕ್ ಅವರಿಗೆ ಗೌರವವನ್ನು ಸಲ್ಲಿಸಲೇಬೇಕು, 26 ವರ್ಷಗಳು ಕಂಪ್ಲೀಟ್ ಆಗಿದೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದರೆ, ಇದಿರುವಂಥದ್ದು ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ಎಸ್, ನಿಮಗೆಲ್ಲ ಗೊತ್ತಿರ್ಬೋದು ಎಲಿಮಿನೇಷನ್ ಚೇಂಬರ್ನ ಹೊಸ ಪೋಸ್ಟರ್ನ ನಾನು ನೆನ್ನೆ ಹೇಳಿದೆ ಈ ಥರ ಬಿಡುಗಡೆ ಆಗಿದೆ. ಆ್ಯಂಡ್ ಆ ಪೋಸ್ಟರಲ್ಲಿ ರೋಮನ್ ರೈನ್ಸ್ ಅವರು ಕಂಡು ಬರ್ತಾ ಇಲ್ಲ. ಪ್ರಾಬಬ್ಲಿ ಅವರು ಎಲಿಮಿನೇಷನ್ ಚೇಂಬರಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಆ್ಯಂಡ್ ಇದು ಇವಾಗ ಕನ್ಫರ್ಮ್ ಆಗಿದೆ ಅಂತ ಹೇಳ್ಬೋದು. ನಮಗೆ ರೋಮನ್ ರೈನ್ಸ್ ಅವರು ಎಲಿಮಿನೇಷನ್ ಚೇಂಬರಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಬದಲಿಗೆ ಸ್ಯಾಮಿ ಜೈನ್ ಅವರು ಆ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಇರ್ತಾರಂತೆ. ಸೊ ಗೊತ್ತಿಲ್ಲ, ನಮ್ಮ ರೋಮನ್ ರೈನ್ಸ್ ಅವರು ಇದ್ದಿದ್ರೆ ಚೆನ್ನಾಗಿರೋದು, ಒಂದು ಮ್ಯಾಚ್ನ ಕೊಟ್ಟಿದ್ರೆ ಚೆನ್ನಾಗಿರೋದು, ಬಟ್ ಯಾವುದೇ ರೀತಿಯ ಪ್ಲ್ಯಾನ್ಸ್ ಇಲ್ಲ ಅಂತ ಅನಿಸುತ್ತೆ. ಸೊ ಮೊದಲೇ ಹೇಳಿದ್ದೆ ನಾನು, ಬರೀ ಬಿಗ್ ಇವೆಂಟ್ಗಳಿಗೆ ಮಾತ್ರ ನಮ್ಮ ರೋಮನ್ ರೈನ್ಸ್ ಅವರು ಶೆಡ್ಯೂಲ್ ಆಗಿದ್ದಾರೆ. ಸ್ಮಾಲ್ PPVಗಳಿಗೆ ರೋಮನ್ ರೈನ್ಸ್ ಅವರು ಬರೋದಿಲ್ಲ, ಅವರ ಕಾಂಟ್ರಾಕ್ಟಲ್ಲಿ ಅದೇ ಥರ ಇರೋದು ಅಂತ. ಆ್ಯಂಡ್ ಸರ್ವೈವರ್ ಸೀರೀಸ್ಗೆ ಬರ್ತಾ ಇದ್ದಾರೆ, ರಾಯಲ್ ರಂಬಲ್ಗೆ ಬರ್ತಾ ಇದ್ದಾರೆ, ಎಲಿಮಿನೇಷನ್ ಚೇಂಬರ್ಗೆ ಬರ್ತಾ ಇಲ್ಲ, ರಸಮೇನೆಗೆ ಕೂಡ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಎಲಿಮಿನೇಷನ್ ಚೇಂಬರ್ ಬಂದಿರೆ ಚೆನ್ನಾಗಿರೋದು, ಬಟ್ ಅವರ ಕಾಂಟ್ರಾಕ್ಟಲ್ಲಿ ಸ್ಮಾಲ್ ಇವೆಂಟ್ಗಳಿಗೆ ಬರೋದಿಲ್ಲ ಅಂತ ಮೆನ್ಷನ್ ಮಾಡಿದೆ WWE. ಸೊ ನೋಡೋಣ, ಇನ್ನು ನೆಕ್ಸ್ಟ್ ಅವರು ನಮಗೆ ನೋಡೋದಕ್ಕೆ ಸಿಗೋದು ರಾಯಲ್ ರಂಬಲ್ ಅನ್ನೋ ಬಿಗ್ ಇವೆಂಟಲ್ಲಿ. ಸೊ ನೋಡೋಣ ಅವಾಗ ಏನು ಮಾಡ್ತಾರೆ ಅಂತ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕೂಡ ಇರೋದು ರೋಮನ್ ರೈನ್ಸ್ ಅವರ ಬಗ್ಗೆನೇ. ಎಸ್, ನಮ್ಮ ರೋಮನ್ ರೈನ್ಸ್ ಅವರು ಇವತ್ತಿಗೆ 1064 ದಿನ ಆಯಿತು ರೋಮನ್ ರೈನ್ಸ್ ಅವರು WWE ಪಿನ್ನೇ ಆಗಿಲ್ಲ. ಎಸ್, ಲಾಸ್ಟ್ ಟೈಮ್ ಅವರು ಪಿನ್ ಆಗಿದ್ದು ಬೇರಿಂಗ್ ಕಾರ್ಬನ್ ಅವರ ಮೇಲೆ ಅಂತ ಅನ್ಕೋತೀನಿ. ಆ್ಯಂಡ್ ಅಲ್ಲಿಂದ ಇಲ್ಲಿವರೆಗೂ ರೋಮನ್ ರೈನ್ಸ್ ಅವರು ಪಿನ್ನೇ ಆಗಿಲ್ಲ. ಸೊ ಒಳ್ಳೆ ಅಚೀವ್ಮೆಂಟ್ನ ಕಂಪ್ಲೀಟ್ ಮಾಡ್ತಾ ಹೋಗ್ತಾ ಇದ್ದಾರೆ, ಇನ್ನೂ ಕೂಡ ಅಚೀವ್ ಮಾಡ್ತಾ ಹೋಗಿದ್ದಾರೆ. ಆ್ಯಂಡ್ ಇದ್ರ ಕೆಳಗಡೆ ಟ್ವಿಟರಲ್ಲಿ ಸಖತ್ತು ಜನ ಹೇಳ್ತಾ ಇದ್ದಾರೆ ರೋಮನ್ ರೈನ್ಸ್ ಅವರು ಬೋರಿಂಗ್ ಆಗ್ತಾ ಇದ್ದಾರೆ, ರೋಮನ್ ರೈನ್ಸ್ ಅವರು ಸಖತ್ತು ಪ್ರೆಡಿಕ್ಟೇಬಲ್ ಆಗ್ತಾ ಇದ್ದಾರೆ, ರೋಮನ್ ರೈನ್ಸ್ ಅವರು ಓವರ್ ಪುಷ್ ಆಗ್ತಾ ಇದ್ದಾರೆ ಅಂತ. ನನಗೆ ಗೊತ್ತಿಲ್ಲ ರೋಮನ್ ರೈನ್ಸ್ ಅವರು ಬೋರಿಂಗ್ ಆಗ್ತಾ ಇದ್ದಾರೆ ಓವರ್ ಪುಷ್ ಆಗ್ತಾ ಇದ್ದಾರೋ ಅಂತ. ಬಟ್ ಒಂದನ್ನಂತೂ ನಾನು ಅನ್ಕೋತೀನಿ, ರೋಮನ್ ರೈನ್ಸ್ ಅವರು ಸಖತ್ತು ಪ್ರೆಡಿಕ್ಟೇಬಲ್ ಆಗಿದ್ದಾರೆ ಅಂತ. ಯಾಕಂದರೆ ನನಗೂ ಕೂಡ ಅನಿಸುತ್ತೆ ರೋಮನ್ ರೈನ್ಸ್ ಅವ್ರನ್ನ ಅವರ ಅಗೇನ್ಸ್ಟು ಯಾವೇ ಸೂಪರ್ ಸ್ಟಾರ್ ಬಂದರೂ ಕೂಡ ಅವರು ಗೆದ್ದೇ ಗೆಲ್ತಾರೆ ಆ್ಯಂಡ್ ಆ ಸೂಪರ್ ಸ್ಟಾರ್ ಸೋತೇ ಸೋಲ್ತಾರೆ ಅಂತ. ಆ್ಯಂಡ್ ನಾನು ಕೂಡ ಸಖತ್ತು ಮ್ಯಾಚಲ್ಲಿ ಪ್ರೆಡಿಕ್ಟ್ ಮಾಡಿದ್ದೀನಿ. ಒಂದು ಮ್ಯಾಚಲ್ಲೂ ಕೂಡ ಹೇಳಿದ ರೋಮನ್ ರೈನ್ಸ್ ಅವರು ಈ ಸೂಪರ್ ಸ್ಟಾರ್ ಮೇಲೆ ತಮ್ಮ ಚಾಂಪಿಯನ್ಶಿಪ್ನ ಸೋಲ್ತಾರೆ ಅಂತ. ಆ್ಯಂಡ್ ಮ್ಯಾಚ್ ಪ್ರೆಡಿಕ್ಷನ್ ಎಲ್ಲ ನಾನು ರೋಮನ್ ರೈನ್ಸ್ ಅವರೇ ಗೆಲ್ತಾರೆ ಅಂತ ಹೇಳಿದ್ದೀನಿ. ನನಗೆ ಇಬ್ಬರೇ ಇಬ್ಬರು ವ್ಯಕ್ತಿ ರೋಮನ್ ರೈನ್ಸ್ ಅವ್ರನ್ನ ಸೋಲಿಸ್ತಾರೆ ಅಂತ ಅನ್ಸೋದು, ಆ ವ್ಯಕ್ತಿಗಳು ಯಾರಪ್ಪ ಅಂದರೆ ರಾಕ್ ಅವರು ಅಥವಾ ಕೋಡಿ ರೋಡ್ಸು. ಸೊ ಇವ್ರನ್ನ ಬಿಟ್ಟರೆ ಈಗ WWE ಯಾವ ಸೂಪರ್ ಸ್ಟಾರ್ಸ್ಗಳನ್ನು ನೋಡಿದ್ರೆ ನನಗೆ ಅನಿಸಲ್ಲ ಇವರು ರೋಮನ್ ರೈನ್ಸ್ ಅವ್ರನ್ನ ಡಿಥ್ರೋನ್ ಮಾಡ್ತಾರೆ ಅಂತ. ಗೊತ್ತಿಲ್ಲ ಫ್ಯೂಚರಲ್ಲಿ ಬುಕ್ಕಿಂಗು ಚೇಂಜ್ ಆಗ್ಬೋದು, ಬಟ್ ಈಗಂತೂ ರೋಮನ್ ರೈನ್ಸ್ ಅವರು ಸಖತ್ತು ಪ್ರೆಡಿಕ್ಟೇಬಲ್ ಆಗಿದ್ದಾರೆ. ಆ್ಯಂಡ್ ಎಲ್ಲ ಮ್ಯಾಚಲ್ಲೂ ಕೂಡ ನಾನು 100% ಆಗಿ ಹೇಳ್ತೀನಿ ರೋಮನ್ ರೈನ್ಸ್ ಅವರು ಗೆದ್ದೇ ಗೆಲ್ತಾರೆ, ಸೋಲೋದಕ್ಕೆ ಚಾನ್ಸೇ ಇಲ್ಲ ಅಂತ. ನಿಮ್ಗೇನಿಸುತ್ತೆ ಕಮೆಂಟ್ ಮಾಡಿ. ನಮ್ಮ ನೆಕ್ಸ್ಟ್ ಆ್ಯಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದರೆ, ಈ ಅಪ್ಡೇಟ್ ಇರೋದು ನಮ್ಮ ಕೆವಿನ್ ಓವೆನ್ಸ್ ಅವರ ಪರವಾಗಿ. ಎಸ್, ನಾನು ರೀಸೆಂಟಾಗಿ ಹೇಳಿದ್ದೆ ನಮ್ಮ ಕೆವಿನ್ ಓವೆನ್ಸ್ ಅವರಿಗೆ ಇಂಜುರಿ ಉಂಟಾಗಿದೆ, ಅವರ ನೀಯಲ್ಲಿ ಇಂಜುರಿ ಆಗಿದೆ. ಆ್ಯಂಡ್ ಪ್ರಾಬಬ್ಲಿ ಅವರು ನಮಗೆ 4-5 ವಾರ ನೋಡೋದಕ್ಕೆ ಸಿಗೋದಿಲ್ಲ ಅಂತ. ಆ್ಯಂಡ್ ನಮ್ಮ ಡೇವ್ ಮೆಲ್ಸನ್ ಅವರು ಕೂಡ ಅಪ್ಡೇಟ್ ಕೊಟ್ಟಿದ್ದರು, ಕೆವಿನ್ ಓವೆನ್ಸ್ ಅವ್ರಿಗೆ ನಡೆಯೋದಕ್ಕೂ ಕೂಡ ಆಗ್ತಾ ಇಲ್ಲ ಅಂತ. ಸೊ ಅವರ ರಿಕವರಿ ಟೈಮು ಇನ್ನೂ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇದೆ, ಯಾಕಂದರೆ ಅವರು ಚೆನ್ನಾಗಿ ರಿಕವರಿ ಆಗ್ತಾ ಇಲ್ಲ ಅಂತ ನಮ್ಮ ಡೇವ್ ಮೆಲ್ಸನ್ ಅವರು ಅಪ್ಡೇಟ್ನ ಕೊಟ್ಟಿದ್ದರು. ಬಟ್ ಈಗ ಬರ್ತಾ ಇರೋ ಅಪ್ಡೇಟ್ ಪ್ರಕಾರ ಇದು ಸಡನ್ ಆಗಿ ಬಂತು, ಇವತ್ತು ಬೆಳಗ್ಗೆ ಬಂತು ಅಂತ ಹೇಳ್ಬೋದು. ನಮ್ಮ ಕೆವಿನ್ ಓವೆನ್ಸ್ ಅವರು ಸ್ಮ್ಯಾಕ್ಡೌನ್ಗೆ ಅಡ್ವರ್ಟೈಸ್ ಆಗ್ತಾ ಇದಾರಂತೆ, ಆ್ಯಂಡ್ ಸ್ಮ್ಯಾಕ್ಡೌನ್ಗೆ ಬರ್ತಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಸೊ ರಿಕವರಿ ಏನಾದರೂ ಅಷ್ಟೊಂದು ಬೇಗ ಆಗ್ತಿದೆಯಾ, ಅಥವಾ ಇಂಜುರಿ ಇಟ್ಕೊಂಡೇ ಅವರು ಸ್ಮ್ಯಾಕ್ಡೌನ್
ಝೋನ್ಗೆ ಬರ್ತಾ ಇದಾರೋ ಗೊತ್ತಿಲ್ಲ, ಬಟ್ ಬರ್ತಾರೆ ಅಂತ ಸಖತ್ತು ಅಪ್ಡೇಟ್ಗಳು ಬರ್ತಾ ಇದೆ. ಅಕಸ್ಮಾತ್ ನಮ್ಮ ಕೆವಿನ್ ಓವೆನ್ಸ್ ಅವರು ಏನಾದರೂ ಸ್ಮ್ಯಾಕ್ ಡೌನ್ಗೆ ಬಂದರೆ ವಾರ್ ಗೇಮ್ಸಲ್ಲಿ ಆ ಫಿಫ್ತ್ ಸ್ಪಾಟ್ ಇದೆಯಲ್ಲ ಅದನ್ನು ಫಿಲ್ ಮಾಡುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಕಾಣಿಸ್ತಾ ಇದೆ. ಇಂಜುರಿ ಇದ್ರೂ ಕೂಡ ಅಥವಾ ನಾನು ಇಂಜುರ್ಡ್ ಆಗಿದ್ದೀನಿ ಅಂತ ಹೇಳೋದಕ್ಕೆ ಏನಾದರೂ ಬರ್ತಾ ಇರ್ಬೋದು, ಬಟ್ ಗೊತ್ತಿಲ್ಲ ನಮ್ಮ ಕೆವಿನ್ ಓವೆನ್ಸ್ ಅವರು ಸ್ಮ್ಯಾಕ್ ಡೌನ್ಗೆ ಬರ್ತಾ ಇದ್ದಾರೆ ಅಂತ ಅಪ್ಡೇಟು ಬರ್ತಾ ಇದೆ. ಸುನೋಣ ಬರ್ತಾರೋ ಇಲ್ವೋ ಅಂತ. ಆ್ಯಂಡ್ ಇಷ್ಟು ಇವತ್ತಿನ ವಿಡಿಯೋ, ಸಂಜೆ ವಿಡಿಯೋದಲ್ಲಿ ಸಿಗ್ತೀನಿ. ನಾಳೆ ಸ್ಮ್ಯಾಕ್ ಡೌನಲ್ಲಿ ಡಬ್ಲ್ಯೂ ಡಬ್ಲ್ಯೂ ಏನೇನು ಅಡ್ವರ್ಟೈಸ್ ಮಾಡಿದೆ ಅಂತ ತಿಳಿಸ್ಕೊಡ್ತೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.